చిహ్నం లాంఛనం యథా నిమజ్జతి తథా. చంద్రను తంపాద ಬೆಳದಿಂಗಳನ್ನು ಕೊಡ್ತಾನೆ, ನೋಡಲಿಕ್ಕೆ ಸುಂದರವಾಗಿದ್ದಾನೆ, ಮುಖ ಬಟ್ಟಿ ಕಲೆ 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 ಆಗಿದೆ ಅವನ ಮುಖ. ಅಂಗಂಗೆ ಬಿಷಸಂಗಿರೆ ಜಲನಿಧೆ ಪಂಕಂ ಪರೇ ಮೇ ನಿರೆ ಸಾರಂಗಂ ಕರಿಜಿಚ್ಚ ಸಂಜಗರಿರೆ ಭುಚ್ಛಾಜ ಮೈಚ್ಛನ್ ಪರೇ. ಅಪದೀಕ್ಷಿತರು ವ್ಯಾಖ್ಯಾನ ಮಾಡುವಾಗ ಈ ಶ್ಲೋಕಕ್ಕೆ ವಿಸ್ತಾರವಾದ ವ್ಯಾಖ್ಯಾನ ಮಾಡಿದ್ದಾರೆ. ಅಂಗಂಗೆ ಬಿಷಸಂಗಿರೆ ಜಲನಿಧೆ ಪಂಕಂ ಪರೇ ಮೇ ನಿರೆ. ಅವ್ನು ನೋಡಿ ಕೆಲವರು ಏನೋ ಹಂಗೆ ಸರಿ ಇಲ್ಲ ರೀ, ಕಲೆ ಕಲೆ ಸ್ವಲ್ಪ ಚೆನ್ನಾಗಿಲ್ಲ ಅಂತ ಕೆಲವರು ಹೇಳಿದ್ರಂತೆ. ಅಲ್ಲ ಅಲ್ಲ, ಜಲನಿಧೆ ಪಂಕಂ ಪರೇ ಮೇ ನಿರೆ, ಅವನು ಹುಟ್ಟಿದ್ದು ಸಮುದ್ರದಿಂದ ಪಾ ಕೆಳಗಿಂದ ಬರಬೇಕಾದ್ರೆ ಕೆಸರಿತ್ತು, ಕೆಸರು ಅಂಟ್ಕೊಂಡ್ಬಿಟ್ಟಿದೆ ಅಷ್ಟೇ ಅವ್ನ ಮುಖಕ್ಕೆ. ಜಲನಿಧೆ ಪಂಕಂ ಪರೇ ಮೇ ನಿರೆ ಸಾರಂಗಂ ಕತಿ ಚಿಚ್ಚ ಸಂಜಗರಿರೆ. ಏ ಅಲ್ಲ ಅಲ್ಲ, ಅಲ್ಲಿ ಕೃಷ್ಣ ಇದೆ, ಅಲ್ಲಿರೋದು ಜಿಂಕೆ, ಅದು ಜಿಂಕೆ ಇದಲ್ಲ, ಜಿಂಕೆ ಇದೆ ಅದರಲ್ಲಿ. ಚಂದ್ರಮಾ ಮೃಗಲಾಂಛನ, ಅಲ್ಲಿ ಜಿಂಕೆ ಇದೆ ಅಂತ ಕೆಲವರು ಹೇಳಿದ್ರು. ಸಾರಂಗಂ ಕತಿ ಚಿಚ್ಚ ಸಂಜಗರಿರೆ ಭುಚ್ಛಾಜಮ ಇಚ್ಛನ್ ಪರೇ. ಭೂಮಿಯ ನೆರಳು ರೀ ಬೀಳ್ತಾರೆ ಅದರ ಮೇಲೆ, ಭೂಮಿ ಚಂದ್ರ ಆ ಕಡೆ ಇಲ್ವ, ಅದಕ್ಕೆ ಇದು ಮಧ್ಯದಲ್ಲಿದ್ದಾರೆ ಭೂಮಿಯ ನೆರಳು. ಇಂದೌ ಜದ್ದಲಿತೆಂದ ನೀರ ಶಕಲ ಶ್ಯಾಮಂದರಿ ದೃಶ್ಯತೆ ತತ್ಸಾಂದ್ರಂ ದಿಶಿ ಪೀತಮಂಧ ತಮಸಂ ಕುಕ್ಷಿಸ್ಥಮ ಅಚಕ್ಷ್ಮಹೇ. ನಾವೇನು ಹೇಳ್ತೀವಿ ಅದು ಯಾವುದೂ ಅಲ್ಲ, ದಿನಾ ರಾತ್ರಿ ಹುಟ್ಟುತ್ತಾನಲ್ವ ಅವನು, ಕತ್ತಲು ಕುಡಿದು 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 ಆ ಕತ್ತಲೆ ಕಾಣ್ತಾ ಇರೋದ್ರಲ್ಲ ಅದೇನು. ತತ್ಸಾಂದ್ರಂ ನಿಶಿಪೀತ ಮಂಧ ತಮಸಂ ಕುಕ್ಷಿಸ್ಥಮ ಅಚಕ್ಷ್ಮಹೇ ಅಂತ ಅಪಯ ದೀಕ್ಷಿತರು ಇದರಲ್ಲಿ ಹೇಗೆ ಎಂಬುದನ್ನು ವಿಸ್ತಾರವಾಗಿ ಭಾಳ ಬರೆದಿದ್ದಾರೆ. ಅಪಯ ದೀಕ್ಷಿತರು ಕುಮಾರ ಸಂಭವದ ಸುಮಾರು ಶ್ಲೋಕಗಳನ್ನು ಅತ್ಯುತ್ತಮ ಉದಾಹರಣೆ ಎಂಬುದಾಗಿ ಬರೆದಿದ್ದಾರೆ. ತವ ಪ್ರಸಾದ